ಸಂಘಟನೆ ಒಳಗೂ ಬೆಳೆದು ಇನ್ನೂ ಸಮಾಜವನ್ನು ಇನ್ನೂ ಹೆಚ್ಚಾಗಿ ಒಗ್ಗೂಡಿಸಿ ದೊಡ್ಡ ಮಟ್ಟದಲ್ಲಿ ನಾಯಕನಾಗಿ ಬೆಳೆಯುವಂತ ಲಕ್ಷಣವನ್ನು ಹೊಂದಿದಂತ ಒಬ್ಬ ಯುವಕ ಆಗಿದ್ದ ಅವನು ಈ ರೀತಿ ಅಕಾಲಿಕವಾಗಿ ನಮ್ಮಿಂದ ದೂರ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದ್ದು ವೈಯಕ್ತಿಕವಾಗಿ ನೋವು ನಾಚಿಕೆ ಎರಡನ್ನೂ ಕೂಡ ನನಗೆ ತಂದಿದೆ ನನ್ನ ಅಂಕೆ ಆ ಕುಟುಂಬ ವರ್ಗದವರನ್ನ ಭೇಟಿಯಾಗಿ ನಾವು ನಿಮ್ಮ ಜೊತೆ ಇದ್ದೀವಿ ಕುಟುಂಬದ ನಿರೀಕ್ಷೆ ಏನಿದೆಯಲ್ಲ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಲ್ಲಿ ಯಾವುದೇ ಲೋಪಗಳಾಗಬಾರದು ಅನ್ನೋ ಒಂದು ಭಾವನೆ ಇದೆಯಲ್ಲ ಈ ಭಾವನೆಯನ್ನ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಗಮನಕ್ಕೆ ತಂದು ಖಂಡಿತ ನಿಮ್ಮ ನಿರೀಕ್ಷೆ ಏನಿದೆಯಲ್ಲ ಎಲ್ಲೂ ಕೂಡ ಅದಕ್ಕೆ ಚ್ಯುತಿಯಾಗ ರೀತಿಯಲ್ಲಿ ನಾವು ನಡೆಕೊಳ್ತೀವಿ ಅಂತ ಹೇಳಿ ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದೇನೆ ಸಂಘಟನೆಯನ್ನ ಬ್ಯಾನ್ ಮಾಡಬೇಕಾದ್ರೆ ಅದು ಅವರು ಮಾಡುತ್ತಿರುವಂತ ಅದು ಕೊಲೆಗಳಲ್ಲ ಅದು ವ್ಯವಸ್ಥಿತವಾದಂತ ಒಂದು ಪಿತೂರಿಯ ಭಾಗ ಅದು ಆರ್ಗನೈಸ್ಡ್ ಕ್ರೈಮ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಅದಕ್ಕೆ ಸಾಮಾನ್ಯ ಕೋಕ ಹಾಕ್ತಾರೆ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಕ್ರೈಮ್ ಅಂತ 2000 ಆಕ್ಟ್ ಇದೆ ಅದರ ಕೆಳಗಡೆ ಕೇಸ್ ಫಿಟ್ ಮಾಡಬೇಕಾಗುತ್ತೆ ಅದೇ ರೀತಿ ಇದು ಅನ್ಲಾಫುಲ್ ಪ್ರಿವೆನ್ಷನ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಯುಎಪಿಎ ಅಂತ ಇದೆ ಇದರ ಕೆಳಗಡೆ ತರಬೇಕಾಗುತ್ತೆ ಇದು ಬೇರೆ ಬೇರೆ ರಾಜ್ಯಗಳ ಜೊತೆ ಇದರಲ್ಲಿ ಲಿಂಕ್ ಇತ್ತು ಅಂತ ಹೇಳಿದ್ರೆ ಎನ್ಐಎದವರು ಕೂಡ ಇದರೊಳಗಡೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇದೆಲ್ಲ ಪ್ರೋಸೆಸ್ ಅನ್ನು ಮಾಡಿದಾಗ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡ್ಲಿಕ್ಕಾಗುತ್ತೆ ಇಲ್ಲ ಅಂತಂದ್ರೆ ಇದನ್ನ 302 ಅಂತ ಮರ್ಡರ್ ಕೇಸ್ ಆಗ್ತು ಅಂತಂದ್ರೆ ಮನೆಯಲ್ಲಿ 16 ಮಂದಿ ಇರಲಿ ಒಬ್ಬ ಒಳಗೋಗ್ತಾನೆ 6 ತಿಂಗಳಾದ ನಂತರ ಹೊರಗಡೆ ಬರ್ತಾನೆ ಅದು ಮರ್ಡರ್ ಕೇಸ್ ಅಂತ ಮುಚ್ಚೋಗುತ್ತೆ ಮಾಡಿದರೆ ಹಿಂದೆ ಅಲ್ಲಿ ಏನಾಗಿತ್ತು ಅಂದ್ರೆ ಚುಚ್ಚಿ ಕೊಲೆ ಮಾಡಿ ಓಡೋಗಿರೋರು ಅವ್ರನ್ನ ಹಿಡಿಯೋದಕ್ಕೆ ಬಹಳಷ್ಟು ಟೈಮ್ ತಗೊಳ್ಳೋದು ರಾಜು ಮಾಡ್ರಾದಾಗ್ಲೂ ಕೂಡ ಇದೇ ಸಿದ್ದರಾಮಯ್ಯನವರ ಆಡಳಿತ ಸಂದರ್ಭದೊಳಗಡೆ 100 ದಿನ ಆದ್ಮೇಲೆ 100ನೇ ದಿನ ನಾವು ಪ್ರೊಟೆಸ್ಟ್ ಮಾಡಿದ್ವಿ 100 ದಿನ ಆದ್ರೂ ನೀವು ಬಂದಿಲ್ಲ ಅಂತ ಹೇಳ್ಬಿಟ್ಟು ಅರೆ ನಮ್ಮ ಸರ್ಕಾರ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರ ಸರ್ಕಾರ ತಕ್ಷಣಕ್ಕೆ ಅಪರಾಧಿಗಳನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ನಮಗೆ ಅವರ ಮೇಲೆ ವಿಶ್ವಾಸ ಇದೆ ಅವರು ಇದೊಂದು ಕೇಸನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಇವರಿಗೆ ಶಾಶ್ವತವಾಗಿ ಇಂತಹ ಧರ್ಮಾಧಾರಿತ ಕೊಲೆಗಳು ನಿಲ್ಲಬೇಕು ಅದಕ್ಕೆ ಸೂಕ್ತ ಕಾನೂನಿನಡಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಬಹಳ ಬಲವಾಗಿ ಕೇಳ್ಕೊಳ್ತೀನಿ ಯಾಕೆಂತಂದ್ರೆ ನಾನು ಮೈಸೂರು ಮತ್ತು ಕೊಡಗಿನ ಸಂಸದನಾಗಿ ರಾಜು ಹತ್ಯೆಯನ್ನ ಕುಟ್ಟಪ್ಪ ಹತ್ಯೆಯನ್ನ ಪ್ರವೀಣ್ ಪೂಜಾರಿ ಹತ್ಯೆಯನ್ನ ಮಾಗಳಿ ರವಿ ಹತ್ಯೆಯನ್ನ ನೋಡಿದ್ದೀನಿ ಹತ್ರದಿಂದ ನೋಡಿದ್ದೀನಿ ಸಂಕಟವನ್ನು ನೋಡಿದ್ದೀನಿ ಅದಾದ ನಂತರ ಏನಾಯ್ತು ಅನ್ನೋದು ನನಗೆ ಗೊತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಹರ್ಷಂದು ಕೊಲೆ ಅಲ್ಲ ಅದು ಯಾವುದೋ ವೈಯಕ್ತಿಕ ಕಾರಣಕ್ಕೆ ದ್ವೇಷಕ್ಕೆ ನಡೆದಿರುವಂತ ಮರಡರ್ ಅಲ್ಲ ಅದು ಅದು ಮುಸಲ್ಮಾನರಲ್ಲಿರುವಂತ ಒಂದು ವರ್ಗದವರ ಧರ್ಮಾಂಧತೆಗೆ ಹರ್ಷ ಬಲಿಯಾಗಿರುವಂತದ್ದು ಹಾಗಾಗಿ ಇದನ್ನ ನೀವು ಮರಡರ್ ಅಂತ ಹೇಳ್ಬಿಟ್ಟು 302 ಹಾಕಿದ್ರೆ 3 ತಿಂಗಳು 6 ತಿಂಗಳು ಅಲ್ಲಿ ಬೇಲ್ ತಗೊಂಡು ಹೊರಗಡೆ ಬರ್ತಾರೆ ಅಷ್ಟೇನೆ ಯಾಕಂದ್ರೆ ರಾಜು ಮರಡರ್ ಆದಾಗ ಯಾರು ಅದರ ಕೊಲೆಯನ್ನ ಮಾಡಿದನು ಅಭಿತ್ ಪಾಷಾ ಇದ್ದಾನೆ ಅವನು 2011ರಲ್ಲೂ ಕೂಡ ಹುಣಸೂರಿನ ಇಬ್ಬರು ವಿದ್ಯಾರ್ಥಿಗಳು ಮೈಸೂರಿನಲ್ಲಿ ಮಹಾಜನ ಕಾಲೇಜಿನಲ್ಲಿ ಓದ್ತಾ ಇದ್ರು ಸಂಘಟನೆ ಒಳಗೂ ಬೆಳೆದು ಇನ್ನೂ ಸಮಾಜವನ್ನು ಇನ್ನೂ ಹೆಚ್ಚಾಗಿ ಒಗ್ಗೂಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ನಾಯಕನಾಗಿ ಬೆಳೆಯುವಂತ ಲಕ್ಷಣವನ್ನು ಹೊಂದಿದಂತ ಒಬ್ಬ ಯುವಕ ಆಗಿದ್ದ ಅವನು ಈ ರೀತಿ ಅಕಾಲಿಕವಾಗಿ ನಮ್ಮಿಂದ ದೂರ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದ್ದು ವೈಯಕ್ತಿಕವಾಗಿ ನೋವು ನಾಚಿಕೆ ಎರಡನ್ನೂ ಕೂಡ ನನಗೆ ತಂದಿದೆ ನನ್ನ ಅಂಕೆ ಆ ಕುಟುಂಬ ವರ್ಗದವ್ರನ್ನ ಭೇಟಿಯಾಗಿ ನಾವು ನಿಮ್ಮ ಜೊತೆ ಇದ್ದೀವಿ ಕುಟುಂಬದ ನಿರೀಕ್ಷೆ ಏನಿದೆಯಲ್ಲ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಲ್ಲಿ ಯಾವುದೇ ಲೋಪಗಳಾಗಬಾರದು ಅನ್ನೋ ಒಂದು ಭಾವನೆ ಇದೆಯಲ್ಲ ಈ ಭಾವನೆಯನ್ನ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಗಮನಕ್ಕೆ ತಂದು ಖಂಡಿತ ನಿಮ್ಮ ನಿರೀಕ್ಷೆ ಏನಿದೆಯಲ್ಲ ಎಲ್ಲೂ ಕೂಡ ಅದಕ್ಕೆ ಚ್ಯುತಿಯಾಗ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಅಂತ ಹೇಳಿ ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದೇನೆ ಇದೇ KFD ಮತ್ತು PFIಗೆ ಫಂಡ್ ರೈಸಿಂಗ್ ಅಂತ ಹೇಳಿ ಹಫ್ತಾ ವಸೂಲಿ ಮಾಡ್ಲಿಕ್ಕೋಸ್ಕರ ಅವರಿಬ್ಬರು ಈ ವಿದ್ಯಾರ್ಥಿಗಳನ್ನ ಕಿಡ್ನಾಪ್ ಮಾಡ್ತಾರೆ
ಕಿಡ್ನಾಪ್ ಮಾಡಿ ಯಾವಾಗ ದುಡ್ಡು ಸಿಗಲ್ಲ ಕಾಲನ ಮೇಲೆ ಕಟ್ಬಿಟ್ಟು ಎದೆನ ಸೀಳ್ಬಿಟ್ಟು ಅವ್ರನ್ನ ಸಾಯಿಸ್ತಾರೆ ಅವಾಗಲೂ ಕೂಡ ಅಭಿತ್ ಪಾಷನ ಹುಡುಕ್ಲಿಕ್ಕೆ ಹೋಗ್ತಾರೆ ಅವಾಗಲೂ ಮರ್ಡರ್ ಕೇಸ್ ಆಗುತ್ತೆ ಅವಾಗ ಅವನು ಅಭಿತ್ ಪಾಷ ಕೈಗೂ ಸಿಗಲ್ಲ ಆಮೇಲೆ ಅವನಿಗೆ ಕೈ ಸಿಕ್ಕಾದ್ಮೇಲೆ ಬೇಲ್ ಆಗುತ್ತೆ ಆನಂತರ ಅವನು ತಲೆಮರೆಸ್ಕೊಳ್ತಾನೆ ಕೊನೆಗೆ ಅಭಿತ್ ಪಾಷ ಎಲ್ಲಿದ್ದಾನೆ ಅಂತ ಗೊತ್ತಾಗಿದ್ದು ನಮ್ಗೆ ಏನು ಅಂತಂದ್ರೆ 2015 ರಾಜು ಮಾಡ್ರಾದಾಗ ಅವಾಗಲೂ ಅವನ್ನ ಕರ್ಕೊಂಬರ್ತಾರೆ 90 ಚಾರ್ಜ್ ಶೀಟ್ ಹಾಕಲ್ಲ 90 ಆದ ನಂತರ ಹೋಗ್ಬಿಟ್ಟು ಇನ್ನು ಕಾಲಾವಕಾಶ ಕೊಡಿ ಅಂತ ಹೇಳಿ ಕೋರ್ಟ್ ಹತ್ರ ಹೋದ್ರೆ ಕೋರ್ಟ್ ಅದಕ್ಕೆ ನಿರಾಕರಿಸುತ್ತೆ ಅವನಿಗೆ ಮತ್ತೆ ಅವನಿಗೆ ಬೇಲ್ ಸಿಕ್ಕುತ್ತೆ ಅದೇ ಅಭಿತ್ ಪಾಷ ಇತ್ತೀಚೆಗೆ ತನ್ವೀರ್ ಸೇಠ್ ಅವರ ಮೇಲೆ ಅಟ್ಯಾಕ್ ಮಾಡಿದಾಗ್ಲೂ ಕೂಡ ಆ ಪಿತೂರಿ ಒಳಗಡೆ ಕೂಡ ಇದೇ KFD PFI SDPI ಗಳು ಇರುವಂತದ್ದು ಗೊತ್ತಾಯ್ತು ಅದೇ ರೀತಿ ಪ್ರವೀಣ್ ಪೂಜಾರಿ ಹತ್ಯೆಯಲ್ಲಿ SDPI KFD PFI ಗಳು ನೇರವಾಗಿದ್ದು ಕುಟ್ಟಪ್ಪ ಹತ್ಯೆ ಆದಾಗ್ಲೂ ಕೂಡ ಅವ್ರದೇ ಅಲ್ಲಿ ಚಳವಳಿ ನಡೆದಿದ್ದು ಧರಣಿ ಅಥವಾ ಹೋರಾಟ ನಡೆದಿದ್ದು ಅವ್ರದೇ ಆಗಿತ್ತು ಹಾಗೆ ದೀಪಕ್ ರಾವ್ ಹತ್ಯೆ ಇರಬಹುದು ರುದ್ರೇಶ್ ಮಾಡ್ರ ಇರಬಹುದು ಹಾಗೆ ಶರತ್ ಮಡಿವಾಳ ಅವರ ಹತ್ಯೆ ಇರಬಹುದು ಒಂದೊಂದು ಪ್ರಕರಣದಲ್ಲೂ ಕೂಡ ಇದೇ KFD SDPI PFI ಗಳಿತ್ತು ಆದ್ರೆ ಒಂದೊಂದು ಪ್ರಕರಣ ಬಂದಾಗಲೂ ಕೂಡ ಎಕ್ಸೆಪ್ಟ್ ರುದ್ರೇಶ್ ಕೇಸ್ ಬಿಟ್ರೆ ಉಳಿದ್ರಲ್ಲ ಮರ್ಡರ್ ಕೇಸ್ ಹಾಕಿರು ಮರ್ಡರ್ ಕೇಸ್ ಹಾಕಿ ಆದ್ಮೇಲೆ ಬೇಲ್ 6 ತಿಂಗಳಿಗೋ ಬೇಲ್ ಸಿಕ್ಕುತ್ತೆ ಹೊರಗಡೆ ಬರ್ತಾರೆ ಇದು ಒಂದು ಆರ್ಗನೈಸ್ಡ್ ಕ್ರೈಮ್ ಅನ್ನೋದು ಗೊತ್ತಾಗೋದೇ ಇಲ್ಲ ಇದು